ನಮ್ಮ ಒತ್ತಾಯ ಏನು ಅಂದರೆ ಈ ಒಂದು 82 ಕುಟುಂಬ ಸುಡುಗಾಡಿಸಿದ್ರು ಮತ್ತು ಈ ಒಂದು 57 ಕುಟುಂಬ ದುರ್ಗಾಮುರುಗಿ ಆ ಸಮುದಾಯದ ಸದಸ್ಯರು ಇಲ್ಲಿ ಬಂದಿದ್ದಾರೆ. ರಾಮನಗರ ಚಿಕ್ಕೋಡಿ ಜಿಲ್ಲೆ ಚಿಕ್ಕೋಡಿ ಊರು ಒಳಗಡೆ ಬದುಕ್ತಾ ಇರೋರಿಗೆ ಹಕ್ಕುಪತ್ರ ಮಾಡಬೇಕು, ಅವ್ರ ಮನೆಗಳು ಕಟ್ಸ್ಕೊಡ್ಬೇಕು, ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣ ಕೊಟ್ಟು ಅವ್ರಿಗೂ ಕೂಡ ಸರಿಸಮಾನದ ನಾಗರಿಕರಾಗಿ ಬೆಳೆಯೋಕ್ಕೆ ಒಂದು ಅವಕಾಶ ಸಿಗಬೇಕು. ಬರೀ ಆಳುವ ವರ್ಗ ಅಷ್ಟೇ ಅಲ್ಲ, ನಿಮ್ಮ ರಾಜಕಾರಣಿಗಳು ಶ್ರೀಮಂತರ ಮಕ್ಕಳು ಈ ಚಿಕ್ಕೋಡಿನಲ್ಲಿ ಶ್ರೀಮಂತರ ಮಕ್ಕಳಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ, ಅವ್ರ ಕೊಡುಗೆ ಏನಿದೆ? ಅವ್ರ ಕೊಡುಗೆ ಎಂ ಪಿ ಕ್ಷೇತ್ರದ ಕೊಡುಗೆ ಏನೂ ಇಲ್ಲದೆ ಇದ್ರು ಅವ್ರಿಗೆಲ್ಲ ಕೊಡ್ತೀರಾ? ಆದರೆ ಈ ಸಮುದಾಯಗಳ ಮಕ್ಕಳಿಗೆ ಏನು ಬೆಲೆ ಇಲ್ವಾ? ಈ ಸಮುದಾಯದ ಮಕ್ಕಳು ಒಳ್ಳೆ ಶಿಕ್ಷಣ ಸಿಗಬಾರ್ದಾ? ಇದು ಎಲ್ಲ ಒಂದು ಕಡೆ ಮಿಸ್ ಪ್ರಯಾರಿಟೀಸು, ಬರೀ ಆಳುವ ವರ್ಗದ ಪರ್ಗ ಈ ಸರ್ಕಾರ. ಇದು ನಮಗೆ ಭಾಳ ದುಃಖ ಆಗುತ್ತೆ, ನಮಗೆ ಪರಿವರ್ತನೆ ಬೇಕು. ನಾವೊಂದು ಖಂಡಿತ ಗಣೇಶ್ ಹುಕ್ಕೇರಿ ಹತ್ರ ನಮ್ಮ ದಲಿತರು ಅಲೆಮಾರಿಗಳು ಎಲ್ಲರೂ ಹೋಗಿ 6-7 ಸಲ ಮಾತಾಡಿದ್ದಾರೆ. ಅವರೆಲ್ಲ ನಾನು ಇವಾಗ ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಅವ್ರು ಬೆಂಗಳೂರಲ್ಲಿದ್ದರು, ಅವ್ರ ಫೋನು ಡಿಸ್ಕನೆಕ್ಟ್ ಆಗಿದೆ. ನಾನು ಕೂಡ ಅವ್ರನ್ನ ಭೇಟಿ ಮಾಡಿ ನಿಮ್ಮ ಸರ್ಕಾರನೇ ಇದೆ 136 ಸೀಟ್ ಕೊಟ್ಟಿದೆ ಈ ಕರ್ನಾಟಕ ಜನತೆ. ಕರ್ನಾಟಕ ಜನತೆ ಕೊಟ್ಟಾಗ 136 ಸೀಟ್ ಅಂದರೆ ಆ ಹಿಂದದ ಪರವಾಗಿ ಕೆಲಸ ಮಾಡೋಕೆ ಕೊಟ್ಟಿದ್ದಾರೆ ಹೊರತು ನೀವು ಬರೀ ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ನೀವು ಬರೀ ಶ್ರೀಮಂತರ ಪರ ಬ್ಯಾಟ್ ಮಾಡಿಕೊಂಡು ಆಮೇಲೆ ಕೇಂದ್ರ ಸರ್ಕಾರ ಮುಂದೆ ಕೆಲಸಕ್ಕೆ ಬಾರದು ಹೋರಾಟ ಮಾಡ್ಕೊಂಡು ಇರೋದರಿಂದ ನಮಗೆ ಸರಿ ಹೋಗಲ್ಲ. ಖಂಡಿತ ಸಮರ್ಥನೆ ಮಾಡಿದೆ. ಆಸ್ತಿ ಮರುಹಂಚಿಕೆ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಆರ್ಥಿಕ ನ್ಯಾಯ ಅನ್ನೋದಿದೆ. ಆಸ್ತಿ ಮರುಹಂಚಿಕೆ ನಮ್ಗೆ ಅಗತ್ಯ ಇದೆ. ಪಿತ್ರಾರ್ಜಿತ ತೆರಿಗೆ ಹಾಕಬೇಕು. ಇವತ್ತಿನ ದಿನ ಒಬ್ಬ ಕಾಂಗ್ರೆಸ್ ಸದಸ್ಯನ ಹತ್ರ 60 ಕೋಟಿ, ಕಾಂಗ್ರೆಸ್ MLA ಸಾಧಾರಣ ಕಾಂಗ್ರೆಸ್ MLA ಹತ್ರ, ಸಾಧಾರಣ BJP MLA ಹತ್ರ 17 ಕೋಟಿ, ಸಾಧಾರಣ JDS MLA ಹತ್ರ 23 ಕೋಟಿ. ಇವ್ರ ಹತ್ರ ಇಷ್ಟೊಂದು ದುಡ್ಡು ಇರುವಾಗ ಇವ್ರು ಮರುಹಂಚಿಕೆ ಮಾಡಲ್ಲ. ಇವ್ರಿಗೆ ಮರುಹಂಚಿಕೆ ಮಾಡಿಸ್ಬೇಕು. ಜನರಿಗೆ ಒಂದು ಭೂಮಿ ಮೇಲೆ, ಅವರ ಐಷಾರಾಮಿ ಗಾಡಿಗಳ ಮೇಲೆ, ಅವ್ರ ಪಿತ್ರಾರ್ಜಿತ ಆಸ್ತಿ ಮೇಲೆ ತೆರಿಗೆ ಹೆಚ್ಚು ಮಾಡಿ ಅದನ್ನು ನಮ್ಮ ಅಲೆಮಾರಿ ಸಮುದಾಯಗಳು, ನಮ್ಮ ದಲಿತ ಸಮುದಾಯಗಳು, ನಮ್ಮ ಆದಿವಾಸಿ ಸಮುದಾಯಗಳು, ಯಾರ್ಯಾರು ಕಡುಬಡತನದಲ್ಲಿ ಬದುಕ್ತಾ ಇದ್ದಾರೆ ಅವರಿಗೆ ಮರುಹಂಚಿಕೆ ಮಾಡಲೇಬೇಕು. ಭೂ ಸುಧಾರಣೆಯೂ ಆಗಬೇಕು, ದೊಡ್ಡ ಮಟ್ಟದ ಬದಲಾವಣೆ ಆಗಬೇಕು. ಇದು ಸಂವಿಧಾನದ ಪೀಠಿಕೆಯಲ್ಲಿದೆ. ಇದನ್ನು ನೆಗ್ಲೆಕ್ಟ್ ಮಾಡೋರು, ಇದನ್ನು ವಿರೋಧ ಮಾಡೋರು ನಿಜವಾಗ್ಲೂ ಸಂವಿಧಾನದ ಪೀಠಿಕೆ ವಿರುದ್ಧ ಇದ್ದಾರೆ. ನಾವೆಲ್ಲರೂ ಆರ್ಥಿಕ ಮರುಹಂಚಿಕೆ ಬಗ್ಗೆ ಪರ ಇದ್ದೀವಿ. ಅಲ್ಲಿ ನಾನು ಕುಟುಂಬಸ್ಥರಿಗೆ ಹೇಳಿದ್ದೀನಿ, ನಾವೆಲ್ಲರೂ ಸೇರಿ ಹೋರಾಟ ಮಾಡಬೇಕು. ನಿಮಗೆ ಕಷ್ಟ ಆಗಿದೆ ಅನ್ನೋ ಕಾರಣಕ್ಕೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಕಷ್ಟ ಆಗಬಾರ್ದು. ನೀವೆಲ್ಲರೂ ಸೇರಿ, ಗಣೇಶ್ ಹುಕ್ಕೇರಿಯವರು 7-5 ಸಲ ಹೋಗಿದಾರಂತೆ, ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ, ಆದರೂ ಅವ್ರು ಗೆದ್ದಿದ್ದಾರೆ, ಅವ್ರು ಮಾಡಲಿ. ಇವಾಗ ಸರ್ಕಾರ ಅವ್ರ ಹತ್ರ ಇದೆ, ದೊಡ್ಡ ಮಟ್ಟಕ್ಕಿದೆ, ಈ ಚಿಕ್ಕೋಡಿ ಸಿಟಿನಲ್ಲೇ ಇದೆ. ಎಲ್ಲೋ ದೂರದಲ್ಲಿ ಇದ್ದರೆ ನಾವು ಅವಾಗ ಏನೋ ಒಂದು ನೋಡಿಲ್ಲ ಅಂತ ಹೇಳ್ಬೋದು. ಸಿಟಿ ಒಳಗೆ ರಾಮನಗರ ಆಶ್ರಯ ನಗರ ಅಂತ ಇರೋ ಕಡೆನೂ ಗುಡಿಸಲು ಇರೋದ್ರಲ್ಲಿ ನಮಗೆ ಕಾಣ್ತಾ ಇಲ್ಲ ಅಂದರೆ ಅಲ್ಲಿ ಬಹಳ ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ, ಭಿಕ್ಷಾಟನೆ ಮಾಡ್ತಾ ಇದ್ದಾರೆ. ಒಂದು ಅವ್ರಿಗೆ ಒಂದು ಬರೀ ಕೂದಲು ಕಟ್ ಮಾಡಿ ವಿಗ್ಗು ಯೂಸ್ ಮಾಡ್ತಾ ಇದ್ದಾರೆ, ಮತ್ತೆ ಸ್ಕ್ರ್ಯಾಪ್ ಮೆಟಲ್ ಮಾಡ್ತಾರೆ. ಅವ್ರ ಬದುಕೆ ಭಾಳ ಕಷ್ಟ. ಮತ್ತೆ ಅವ್ರಿಗೆ ಒಂದು ನೀರಿನ ಫೆಸಿಲಿಟಿ ಇಲ್ಲ. ನಮಗೆ ಒಂದು ನೀರು ನಿಂತೋದ್ರೆ ಒಂದು ದಿನ ಅಥವಾ ಅರ್ಧ ದಿನ ಎಷ್ಟು ಕಷ್ಟ ಆಗುತ್ತೆ. ಅವರು 25-30-40 ವರ್ಷ ಅವ್ರು ನೀರಿಲ್ಲದೆ ಬದುಕ್ತಾರೆ, ಕರೆಂಟ್ ಇಲ್ಲದೆ ಬದುಕ್ತಾರೆ, ಸೋಲಾರ್ ಪವರ್ ಯೂಸ್ ಮಾಡ್ತಾರೆ. ಆ ಜೋಪಡಿಗಳಲ್ಲಿ ಅಷ್ಟು ಕಷ್ಟ ಇದ್ದರೂ ಕೂಡ ಈ ಸರ್ಕಾರ, ಈ ಆಳುವ ಸರ್ಕಾರಕ್ಕೆ ನೆಗ್ಲೆಕ್ಟ್ ಇದೆಯಲ್ಲ. ರಾಜಕಾರಣಿಗಳು ಏನೋ ಮಾಡಬೇಕು, ನ್ಯಾಯ ಸಿಗೋವರೆಗೂ ನಾವು ಫಾಲೋ ಅಪ್ ಮಾಡಿ ಅದನ್ನು ಹೋರಾಟಕ್ಕೆ ಚೇತರಿಸ್ಕೊಳ್ತೀವಿ, ಅದನ್ನು ಹೋರಾಟ ಮಾಡೋಕ್ಕೆ ರೆಡಿ ಆಡ್ಕೊತೀವಿ. ನಾವು ಅದನ್ನು ಮುಂದುವರಿಸ್ತೀವಿ. ಇದಕ್ಕೆ ನಮ್ಗೆ ನ್ಯಾಯ ಬೇಕೇ ಬೇಕು. ಆಮೇಲೆ ಇವರು ಕೂಡ ನಮ್ಮ ಕೃಷ್ಣ ಅವರು ಅಲ್ಲಿರೋ ಒಂದು ಸದಸ್ಯರು, ಸುಡ್ಗಾಡಿಸಿದ್ರು ಸದಸ್ಯರು, ಅವರು ಅಲ್ಲಿ ನಮಗೆ 82 ಕುಟುಂಬ ಸುಡ್ಗಾಡಿಸಿದ್ರು ಮತ್ತು 57 ಕುಟುಂಬ ದುರ್ಗಾಮುರುಗಿ ಜೋಪಡಿಯಲ್ಲಿ ಬದುಕ್ತಾ ಇದ್ದಾರೆ. ಅವರೆಲ್ಲರಿಗೂ ಹಕ್ಕುಪತ್ರ, ಮನೆಗಳು ಸಿಗಬೇಕು. ಥ್ಯಾಂಕ್ ಯು.